कई पड़े चल ओके ताले इसके हाँ ताले ओके सर पड़े ओके सिबंदी वर्गदे सैनिटाइजर फेस शील्ड ग्लव्स मास्क वितरणे एककृतक गर्भधारण समूह कृतक गर्भधारण कार्यकर्त जर्किन कार्यक्रम कार्यक्रम हजर तुमकूर अलोकूट निर्देशक रेशम निगम मंडली अध्यक्ष श्री एस आर गौड़ा यह कार्यक्रम के हृदयपूर्वक स्वागत कार्यक्रम हजर नमेल परवा हृदयपूर्वक स्वागत अदे रीति सहायक व्यवस्थापक कार्यक्रम हजर नमेल परवा हृदयपूर्वक स्वागत अदे रीति पशु वैद्याधिकारी श्रीकांत कार्यक्रम हजर नमेल परवा स्वागत अदे रीति ग्लव्स वर्कर्ग जर्किन चेक वितरणा कार्यक्रम के आगमित नम वूट उपव्यवस्थापक वीरण्वरे सहायक व्यवस्थापक मधुसूदन नम पशु वैद्याधिकारी श्रीकांत नम संयोजक प्रवीण श्रीनिवास आत्मीय कार्यदर्शी बंधु कृतक गर्भधारण कार्यकर्ता नम एला पत्रिका माध्यम मित्र चेक वितरण पड़क बंद नम हईनगारे कोविड हिन्दे ಒಕ್ಕೂಟ ಇರಬಹುದು ಸಂಘ ಸಂಸ್ಥೆಗಳು ಇರಬಹುದು ಮತ್ತೆ ಎಲ್ಲ ಉದ್ಯಮಗಳು ಕೂಡ ಇವತ್ತು ನೆಲಕಚ್ಚುತ್ತಾ ಇದೆ ಈ ನಿಟ್ಟಿನಲ್ಲಿ ನಮ್ಮ ಒಂದು ಆಲುಗಾರಿಕಾ ಉದ್ಯಮ ಕೂಡ ಹೈನುಗಾರಿಕಾ ಉದ್ಯಮ ಸಾಕಷ್ಟು ಇವತ್ತು ನಷ್ಟ ಇವತ್ತು ಉಂಟಾಗಿದೆ ಇಂತಹ ಸಂದರ್ಭದಲ್ಲಿ ನಮ್ಮ ಏನು ಆ ಸಂಘ ಸಂಸ್ಥೆಗಳು ಓಕೆ ಅವರು ಕೂಡ ನಮ್ಮ ಎಷ್ಟೋ ಜನ ರೈತರು ಇವತ್ತು ಮೃತಪಟ್ಟಿದ್ದಾರೆ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಇವತ್ತು ಮೃತಪಟ್ಟಿದ್ದಾರೆ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸುಮಾರು 120 ರೈತರು ಈ ಕೋವಿಡ್ ಸೋಂಕಿನಿಂದ ಇವತ್ತು ಮೃತಪಟ್ಟಿರತಕ್ಕಂತದ್ದು ನಮ್ಮ ಹೈನುಗಾರಿಕಾ ರೈತರು ಮತ್ತು ನಮ್ಮ ಸಿಬ್ಬಂದಿಗಳು ಸುಮಾರು 10 ಜನ ಸಿಬ್ಬಂದಿಗಳು ಬೇರೆ ಕಾರ್ಯದರ್ಶಿಗಳು ಇರಬಹುದು ನಮ್ಮ ಟೆಸ್ಟರ್ ಇರಬಹುದು ಇತರೆ ನಮ್ಮ ಒಕ್ಕೂಟದಲ್ಲಿ ಕೆಲಸ ಮಾಡುತ್ತಿರತಕ್ಕಂತ ಸಿಬ್ಬಂದಿಗಳು ಸುಮಾರು 10 ಜನ ಮೇಲ್ಪಟ್ಟು ಇವತ್ತು ಮೃತಪಟ್ಟಿದ್ದಾರೆ ಮತ್ತು ಸೋಂಕಿತರು ಈಗಾಗಲೇ ಸಾವಿರಾರು ಜನ ಸೋಂಕಿತರು ಈ ನಮ್ಮ ಉದ್ಯಮದಲ್ಲಿ ಸಾಕಷ್ಟು ತೊಂದರೆಯನ್ನು ಇವತ್ತು ಅನುಭವಿಸಿದ್ದಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ತಿಂಗಳಿಗೆ ಸುಮಾರು ನಾವು 10 ರಿಂದ 12 ಕೋಟಿ ಇವತ್ತು ಹಣ ಇವತ್ತು ನಷ್ಟ ಉಂಟಾಗಿದೆ ಈ ಸಂದರ್ಭದಲ್ಲಿ ನಾವು ಏನಾದರೂ ಕೂಡ ನಮ್ಮ ಕಾರ್ಯದರ್ಶಿಗಳಿಗೆ ರೈತರಿಗೆ ಒಂದು ಶಕ್ತಿಯನ್ನು ತುಂಬಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೈತರಿಗೂ ಕೂಡ ಏನು ಈ ಸೋಂಕಿನಿಂದ
ಮೃತಪಟ್ಟಿರ್ತಕ್ಕಂಥವ್ರು ಸುಮಾರು 100,00,000 ಹಣವನ್ನ ಕೊಡಬೇಕು ಎಂಬ ತೀರ್ಮಾನವನ್ನ ನಿನ್ನೆ ಸಭೆಯಲ್ಲಿ ಇವತ್ತು ನಾವು ಘೋಷಣೆ ಮಾಡಿದ್ವಿ. ಮತ್ತೆ ಅದರ ಜೊತೆನಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ಮೃತಪಟ್ಟಿರ್ತಕ್ಕಂಥವ್ರಿಗೂ ಕೂಡ 100,00,000 ಹಣವನ್ನ ಇವತ್ತು ಕೊಡಬೇಕು ಎಂಬ ಒಂದು ಮಹತ್ತರವಾಗತಕ್ಕಂಥ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಂಡಿದ್ವಿ. ಮತ್ತು ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯದರ್ಶಿಗಳು ದಿನನಿತ್ಯ ನೂರಾರು ನಮ್ಮ ಹೈನುಗಾರಿಕಾ ರೈತರ ಜೊತೆಯಲ್ಲಿ ಇವತ್ತು ಹಾಲನ್ನು ಅಳ್ಕಬೇಕಾದ್ರೆ ಅವರ ಜೊತೆಯಲ್ಲಿ ನಿತ್ಯ ವ್ಯವಹರಿಸಬೇಕಾದಂಥ ಸಂದರ್ಭದಲ್ಲಿ ಹಲವಾರು ಜನರಿಗೆ ಆ ಸೋಂಕು ಬರ್ತಕ್ಕಂಥ ಮುಂಜಾಗ್ರತಾ ಕ್ರಮವಾಗಿ ಏನಿವತ್ತು ಫೇಸ್ ಮಾಸ್ಕು ಸ್ಯಾನಿಟೈಸರು ಮತ್ತು ಬ್ಲೌಸು ಮಾಸ್ಕನ್ನು ಇವತ್ತು ಕೊಡಬೇಕು ಎಂಬ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಇವತ್ತು ಒಂದು ವಿತರಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಎಐ ವರ್ಕರ್ಗಳಿಗೂ ಕೂಡ ಅವರಿಗೆ ಜರ್ಕಿನೂ ಕೂಡ ಕೊಡಬೇಕು ಎಂಬ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದೀವಿ. ಇವೆಲ್ಲವೂ ಕೂಡ ಈ ಮುಂಜಾಗ್ರತಾ ಕ್ರಮಗಳು. ಯಾಕೆಂದರೆ ಇವತ್ತು ನಮ್ಮ ಸಿಬ್ಬಂದಿಯವರು ಒಬ್ಬ ಸಿಬ್ಬಂದಿ ಏನಾದರೂ ಕೂಡ ಸೋಂಕಿತ ಆಗ್ಬಿಟ್ಟು ಆ ಸಂಘವನ್ನೇ ಮುಚ್ಚಕ್ಕಂಥ ಸ್ಥಿತಿ ನಿರ್ಮಾಣ ಮತ್ತು ಅದಾಗಬಾರ್ದು ಎಂಬ ನಿಟ್ಟಿನಲ್ಲಿ ಅವ್ರಿಗೆ ಧೈರ್ಯ ತುಂಬಬೇಕು ಎಂಬ ನಿಟ್ಟಿನಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಮತ್ತು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಅವರಿಗೆ ಯಾವ ರೀತಿ ಭದ್ರತೆಯನ್ನು ಒದಗಿಸಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ನಾವು ಕ್ರಮವನ್ನು ಕೈಗೊಂಡಿದ್ದೀವಿ. ಮತ್ತು ನಮ್ಮ ಯಾವ ಕಾರ್ಯದರ್ಶಿ ಬಂಧುಗಳು ರೈತರು ಏನು ಈ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿರ್ತಕ್ಕಂಥವ್ರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಿನ್ನೆನೂ ಕೂಡ ನಾವೆಲ್ಲರೂ ಕೂಡ ಅಧ್ಯಕ್ಷರು ನಿರ್ದೇಶಕರು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಮತ್ತೆ ನಮ್ಮ ಸಚಿವರನ್ನು ಕೂಡ ಭೇಟಿ ಮಾಡಿ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಆ ವ್ಯಾಕ್ಸಿನೇಷನ್ ಮಾಡಿಸಬೇಕು ಎಂಬ ತೀರ್ಮಾನವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಅವರು ಕೂಡ ಒಪ್ಪಿದ್ದಾರೆ. ನೀವೆಲ್ಲರೂ ಕೂಡ ಒಂದು ಕಡೆ ಸೇರಿ ನೀವು ಯಾವತ್ತೂ ಇಂಥ ಡೇಟಲ್ಲಿ ನೀವೆಲ್ಲ ನಮ್ಮ ಸಿಬ್ಬಂದಿಗಳು ನಮ್ಮ ರೈತರು ಇಲ್ಲ ಅಲ್ಲಲ್ಲಿ ಆಯಾ ಸಂಘದ ಮಟ್ಟದಾಗಾದರೂ ಕೂಡ ನಿಮ್ಮ ರೈತರುಗಳಿಗೆ ವ್ಯಾಕ್ಸಿನೇಷನ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಈಗ ಮಾಡೋದಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಇವತ್ತು ಒಪ್ಪಿಕೊಟ್ಟಿದ್ದಾರೆ. ಆದ್ದರಿಂದ ಕೂಡಲೇ ನಮ್ಮ ಎಲ್ಲ ಕಾರ್ಯದರ್ಶಿಗಳು ನಿಜಕ್ಕೂ ಕೂಡ ಯಾರು ತಡ ಮಾಡೋದು ಬೇಡ. ಈಗಾಗಲೇ ಸಾಕಷ್ಟು ಅನಾಹುತಗಳು ಕೂಡ ಸಂಭವಿಸಿದ್ದಾವೆ. ಮುಂದಿನ ಅನಾಹುತ ಸಂಭವಿಸ್ತಕ್ಕಂಥದ್ದು ಆಗಬಾರ್ದು. ಮತ್ತು ಈಗಾಗಲೇ ಮುಂದೆ ನಮಗೆ ಮೂರನೇ ಅಲೆ ಸಂಭವಿಸ್ಬೋದು ಕೂಡ ಎಂಬ ನಿರೀಕ್ಷೆ ಈಗಾಗಲೇ ನಮ್ಮ ವೈದ್ಯಕೀಯ ತಜ್ಞರು ಹೇಳೋ ಪ್ರಕಾರ ನಾವೆಲ್ಲರೂ ಕೂಡ ಮುಂಜಾಗ್ರತೆಯ ಕ್ರಮವನ್ನು ನಾವು ಅನುಸರಿಸಬೇಕಾಗ್ತದೆ. ಆ ನಿಟ್ಟಲ್ಲಿ ಏನು ನಮ್ಮ ರೈತ ಬಾಂಧವರು ಕಾರ್ಯದರ್ಶಿಗಳು ತಮ್ಮ ತಮ್ಮ ಸಂಘದ ವ್ಯಾಪ್ತಿನಲ್ಲಿ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ನಿಮ್ಮ ಏನದಕ್ಕೆ ಬೇಕಾಗ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ನಮ್ಮ ಅಧಿಕಾರಿಗಳ ಜೊತೆ ಇರ್ಬೋದು ನಮ್ಮ ಜೊತೆ ಇರ್ಬೋದು ನೀವು ಸಮಾಲೋಚನೆಯನ್ನು ನಡೆಸಿ ಆ ಮುಂದಿನ ಹಂತವನ್ನ ನಾವು ನಿಭಾಯಿಸೋದಕ್ಕೆ ಎದುರಿಸೋದಕ್ಕೆ ನೀವೆಲ್ಲರೂ ಕೂಡ ಸನ್ನದ್ಧರಾಗಬೇಕಾಗ್ತದೆ. ಈಗಾಗಲೇ ಒಂದು ಕಡೆ ನಾವೆಲ್ಲ ಒಂದು ಕಡೆ ಪಾರಾಗಿದ್ದೀವಿ. ಮತ್ತೆ ಮಕ್ಕಳಿಗೆ ಅದು ಸಂಭವಿಸ್ತಕ್ಕಂಥ ಬರ್ತಕ್ಕಂಥ ಮುಂದಿನ ಅಲೆ ಬರ್ಬೋದು ಎಂಬ ನಿರೀಕ್ಷೆ ಇರೋದ್ರಿಂದ ಅವರ ನಮ್ಮ ಮಕ್ಕಳಲ್ಲಿ ಕೂಡ ಪೌಷ್ಟಿಕ ಅಂಶಗಳನ್ನ ಅವರಲ್ಲಿ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ನ ಅಂಶವನ್ನು ಜಾಸ್ತಿ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಸಚಿವರು ನಮಗೆ ಮೌಖಿಕವಾಗಿ ಕೂಡ ಅದನ್ನು ಮಾತಾಡಿದ್ದಾರೆ. ತಾವೇನು ಹಾಲನ್ನು ಎಲ್ಲ ಮಕ್ಕಳಿಗೆ ಕೊಡ್ತಕ್ಕಂಥದ್ದು ಮತ್ತು ಅವರಿಗೆ ಕಬ್ಬಿಣದ ಅಂಶ ಬೇಕಾಗ್ತಕ್ಕಂಥ ಪ್ರೋಟೀನ್ಗಳು ಕೊಡ್ತಕ್ಕಂಥದ್ದು ಅದಕ್ಕೆ ನಮ್ಮ ಹಾಲಿನಿಂದ ನಮ್ಮ ಒಕ್ಕೂಟದ ವತಿಯಿಂದ ತಾವೆಷ್ಟು ಹಾಲನ್ನು ಕೊಡೋದಿಕ್ಕಾಗ್ತದೆ ಮತ್ತು ಎಂತ ಉತ್ಕೃಷ್ಟವಾದತಕ್ಕಂಥ ಹಾಲನ್ನು ಕೊಡಬೇಕು ಎಂಬುದು ಕೂಡ ಈಗಾಗಲೇ ನಮಗೆ ಮೌಖಿಕವಾಗಿ ಮೊನ್ನೆ ಸಚಿವರು ಚರ್ಚೆ ಮಾಡಿದ್ದಾರೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಏನೀಗಾಗಲೇ ಸರ್ಕಾರನೂ ಕೂಡ ಘೋಷಣೆ ಮಾಡಿದೆ ಯಾವ ಮನೆಯಲ್ಲಿ ಇವತ್ತು ಮಕ್ಕಳಿದ್ದಾರೆ ಅವರಿಗೆ ಅರ್ಧ ಕೆ ಜಿ ಪೌಡರ್ನ ಹಾಲಿನ ಪೌಡರ್ನ ಕೊಡಬೇಕು ಎಂಬ ಒಂದು ಘೋಷಣೆಯನ್ನು ಕೂಡ ಮಾಡಿ ಮತ್ತು ಅದರ ಜೊತೆಗೆ ನಮ್ಮ ಒಕ್ಕೂಟದಿಂದಲೂ ಕೂಡ ಉತ್ಕೃಷ್ಟವಾಗ್ತಕ್ಕಂಥ ಹಾಲು ಈಗ ನಮ್ಮಲ್ಲಿ ಹಲವಾರು ಥರದ ಹಾಲನ್ನು ಈಗಾಗಲೇ ನಾವು ತಯಾರು ಮಾಡಿದ್ದೀವಿ. ಈ ಕೊರೋನಾ ಎದುರಿಸೋದಕ್ಕೆ ಆ ಹಾಲನ್ನು ಸೇವಿಸಿದ್ರೆ ಆ ಕೊರೋನಾ ಬರದಂತ ರೀತಿಯನ್ನು ತಡೆಗಟ್ಟೋದಕ್ಕೆ ಔಷಧಿಯುಕ್ತವಾಗ್ತಕ್ಕಂಥ ಹಾಲನ್ನು ಈಗಾಗಲೇ ನಮ್ಮ ಕೆಎಂಎಫ್ ವತಿಯಿಂದ ನಾವು ತಯಾರಿ ಮಾಡ್ತಾ ಇದ್ದೀವಿ. ಅಂಥ ಹಾಲನ್ನು ಕೂಡ ನಮ್ಮ ಮಕ್ಕಳಿಗೆ ಕೊಡಬೇಕು ಎಂಬ ರೀತಿಯಲ್ಲಿ ಕೂಡ ನಾವು ಪ್ರಾರಂಭವನ್ನು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಮತ್ತು ಇದರ ಜೊತೆಗೆ ವಿಶೇಷವಾಗಿ ಯಾರು ಹೆಚ್ಚು ಹಾಲನ್ನು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇವನೆ ಮಾಡ್ತಾರೆ ಅವರಿಗೆ ಆ ಪ್ರತಿರೋಧಕ ಶಕ್ತಿ ಜಾಸ್ತಿಯಾಗಿ ಅವರಲ್ಲಿ
ಒಂದು ಏನು ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ಇಂತ ಒಂದು ಸೋಂಕನ್ನ ತಡೆಗಟ್ಟತಕ್ಕಂತ ಶಕ್ತಿ ಇವತ್ತು ನಮ್ಮ ಹಾಲಿನ ಹಾಲಿನ ಉತ್ಪನ್ನಗಳಿಗೆ ಇದೆ ಯಾಕೆಂದ್ರೆ ಹಿಂದಿನಿಂದಲೂ ಕೂಡ ನೀವು ನೋಡಿರಬಹುದು ಹಾಲನ್ನ ಅಮೃತಕ್ಕೆ ಇವತ್ತು ಹೋಲಿಕೆ ಮಾಡ್ತಾರೆ ಯಾಕೆ ಅಮೃತಕ್ಕೆ ಹೋಲಿಕೆ ಮಾಡ್ತಾರೆ ಅಂದ್ರೆ ಹಾಲನ್ನ ಕುಡಿದಂತ ಜನ ಆ ಎಂತದೇ ಕಾಯಿಲೆಯನ್ನ ಎಂತದೇ ತೊಂದರೆನ ಎದುರಿಸತಕ್ಕಂತ ಶಕ್ತಿ ಅವರಲ್ಲಿ ನಿರ್ಮಾಣ ಆಗುತ್ತೆ ಎಂಬುದು ನಮ್ಮ ಹಿಂದಿನವರ ಒಂದು ಆ ನಂಬಿಕೆ ಇವತ್ತು ಕೂಡ ನಿಜ ಆಗಿದೆ।